ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಸೆಪ್ಟೆಂಬರ್ 1, 2 ಮತ್ತು 3 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಪರೀಕ್ಷಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಇತ್ತೀಚೆಗೆ $1 ಬೆಲೆ ₹71ವರೆಗೆ ಏರಿಕೆಯಾಗಿದೆ. ಈ ಮಟ್ಟಕ್ಕೆ ರೂಪಾಯಿ ಮೌಲ್ಯ ಕುಸಿದಿದ್ದು ಇದೇ ಮೊದಲು. ರೂಪಾಯಿ ಮೌಲ್ಯ ಕುಸಿತಕ್ಕೆ ಮುಖ್ಯವಾದ ಕಾರಣ ಯಾವುದು ಎಂದು ಹೇಳಲಾಗುತ್ತಿದೆ. ಉತ್ತರ: ಟರ್ಕಿ ಮತ್ತು ಅರ್ಜೆಂಟೀನಾದ ಕರೆನ್ಸಿಗಳಾದ ಲೀರಾ ಮತ್ತು ಪೆಸೋ ಮೌಲ್ಯ ಕಳೆದುಕೊಂಡಿರುವುದರಿಂದ ಡಾಲರ್ ಬೆಲೆ ಏರಿಕೆಯಾಗಿದೆ. 2018-19 ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಜಯಿಸಿದ ತಂಡ ಯಾವುದು? ಉತ್ತರ: ಜಪಾನ್. ಜಪಾನ್ ತಂಡವು ಭಾರತದ ತಂಡವನ್ನು 1-2 ಗೋಲುಗಳ ಅಂತರದಿಂದ ಪರಾಜಯಗೊಳಿಸಿತು. ಈ ಮೂಲಕ ಭಾರತವು ಬೆಳ್ಳಿಯ ಪದಕವನ್ನು ತಮ್ಮದಾಗಿಸಿಕೊಂಡಿತು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ದೇಶೀಯ ಆರ್ಥಿಕತೆಯ ಬೆಳವಣಿಗೆ ದರವೆಷ್ಟು? ಉತ್ತರ: %8.2. 2018-19 ಏಷ್ಯನ್ ಕ್ರೀಡಾಕೂಟದ ಜಾವ್ಲಿನ್ ಥ್ರೋನ ಪಂದ್ಯದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ: ಭಾರತದ ನೀರಜ್ ಚೋಪ್ರಾ. ನೀರಜ್ ರವರು 88.6 ಮೀಟರ್ನಷ್ಟು ಜಾವ್ಲಿನ್ ಅನ್ನು ದೂರ ಎಸೆಯುವುದರ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. ನೂತನವಾಗಿ HAL ಮುಖ್ಯಸ್ಥ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಉತ್ತರ: ಆರ್ ಮಾಧವನ್. %100ರಷ್ಟು ಸರ್ಕಾರಿ ಸ್ವಾಮ್ಯದ ಅಂಚೆ ಪೇಮೆಂಟ್ಸ್ ಬ್ಯಾಂಕ್ನ 2017 ಪ್ರಾಯೋಗಿಕವಾಗಿ ಯಾವ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ಬಂದಿತು? ಉತ್ತರ: ಛತ್ತೀಸ್ಗಢನ ರಾಯ್ಪುರ್ ಮತ್ತು ಜಾರ್ಖಂಡ್ನ ರಾಂಚಿಯಲ್ಲಿ. ಉಳಿತಾಯ ಖಾತೆಗೆ ನೀಡುವ ಬಡ್ಡಿದರ %4ರಷ್ಟಿದೆ. ಗರಿಷ್ಠ ಠೇವಣಿ ಮೊತ್ತ ₹1 ಮತ್ತು ಪ್ರಸ್ತುತ ಅಂಚೆ ಪೇಮೆಂಟ್ಸ್ ಶಾಖೆಗಳ ಸಂಖ್ಯೆ 650ರಷ್ಟಿವೆ. ಪ್ರಸ್ತುತ ದೂರ ಸಂಪರ್ಕ ಸಚಿವರು ಯಾರು? ಉತ್ತರ: ಮನೋಜ್ ಸಿನ್ಹಾ. ಪಾಕಿಸ್ತಾನದ ಮೊದಲ ಮಹಿಳಾ ನ್ಯಾಯಮೂರ್ತಿಯ ಹೆಸರೇನು? ಉತ್ತರ: ತಹಿರಾ ಸಫ್ದಾರ್. ಬಲೂಚಿಸ್ತಾನ್ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ತಹಿರಾ ಸಫ್ದಾರ್ ಅವರು ಅಧಿಕಾರ ಸ್ವೀಕರಿಸಿದರು. 2018-19 ಏಷ್ಯನ್ ಕ್ರೀಡಾಕೂಟದ ಸ್ಕ್ವಾಶ್ ಮಹಿಳೆಯರ ಪಂದ್ಯದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ: ಹಾಂಕಾಂಗ್ ತಂಡ. ಹಾಂಕಾಂಗ್ ತಂಡವು ಭಾರತದ ತಂಡವನ್ನು 0-2 ಗೋಲುಗಳ ಅಂತರದಿಂದ ಪರಾಜಯಗೊಳಿಸಿತು. ಈ ಮೂಲಕ ಭಾರತವು ಬೆಳ್ಳಿಯ ಪದಕವನ್ನು ತಮ್ಮದಾಗಿಸಿಕೊಂಡಿತು. ಅಮಿತ್ ಪಂಗಲ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಬಾಕ್ಸಿಂಗ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.